ಆಚರಿಸುವ ನಿಟ್ಟಿನಲ್ಲಿ ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಆರ್ಡಿ ಹೈಸ್ಕೂಲ್ ಮೈದಾನ ಹಾಗೂ ಪರ್ಟಿ ನಾಗಲಿಂಗೇಶ್ವರ ದೇವಸ್ಥಾನ ಹತ್ತಿರ ಸದರಿ ವ್ಯಾಪಾರ ನಡೆಸಲು ವ್ಯಾಪಾರಸ್ಥರಿಗೆ ಅನುಮತಿ ನೀಡಲಾಗಿದೆ. ಆದ್ದರಿಂದ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಪುರಸಭೆ ಸದಸ್ಯರಾದ ಜಗದೀಶ್ ಕೌಟಿಮಠ ಅವರು ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡಿಕೊಂಡರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ನಿಮಿತ್ತದ ಉಪಾಧ್ಯಕ್ಷ ಹಾಗೂ ಪುರಸಭೆ ಸದಸ್ಯ ಜಗದೀಶ್ ಕೌಟಿಮಠ ಅವರು COVID-19 ಕೊರೋನಾ ಸೋಂಕು ನಿಯಂತ್ರಿಸುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೀಪಾವಳಿ ಹಬ್ಬ ನಿಮಿತ್ತವಾಗಿ ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಬಾಳೆಗಿಡ, ಮಾವಿನ ತೋರಣ, ಕಬ್ಬು, ಹೂವು, ಹಣ್ಣು ಮತ್ತು ಪಟಾಕಿ ಪೂಜೆ ಸಾಮಗ್ರಿಗಳು, ಸಿಹಿ ತಿಂಡಿ ತಿನಿಸುಗಳು ಮಾರಾಟ ಮಾಡುವುದು ನಿಷೇಧಿಸಲಾಗಿದೆ. ಇದಕ್ಕಾಗಿ ಬಸ್ ಸ್ಟ್ಯಾಂಡ್ ಹತ್ತಿರವಿರುವ ಆರ್ಡಿ ಹೈಸ್ಕೂಲ್ ಮೈದಾನ ಹಾಗೂ ಬಿಕೆ ಕಾಲೇಜ್ ರೋಡ್ ಪರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಸದರಿ ವ್ಯಾಪಾರ ನಡೆಸಲು ವ್ಯಾಪಾರಸ್ಥರಿಗೆ ಅನುಮತಿ ನೀಡಲಾಗಿದೆ. ಆದ್ದರಿಂದ ಎಲ್ಲ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಹಾಗೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ಮಾಡಬೇಕೆಂದು ಚಿಕ್ಕೋಡಿ ಪಟ್ಟಣದ ಸುತ್ತಮುತ್ತಲಿನ ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿ ಮಾಡಿಕೊಂಡರು. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಚಿಕ್ಕೋಡಿ ನಗರ ಕಳೆದ 10 ದಿನಗಳಿಂದ ಹೊಸ ಕೋವಿಡ್ ರೋಗಿಗಳು ಸೇರದೇ ಇರೋದು ಒಂದು ಸಂತಸದ ವಿಷಯ. ಈ ನಿಟ್ಟಿನಲ್ಲಿ ರೋಗ ತನ್ನ ಒಂದು ಪ್ರಕೃತಿಯನ್ನು ಕಡಿಮೆ ಮಾಡಿದೆನೋ ಅಥವಾ ಜನರಲ್ಲಿ ಅವೇರ್ನೆಸ್ ಮೂಡಿದೆನೋ ಅನ್ನುವಂಥ ಒಂದು ಪ್ರಶ್ನೆಯೊಂದಿಗೆ ಇವತ್ತು ಸಮಾಜ ಕರೋನಾದೊಂದಿಗೆ ಹೋರಾಡ್ತಾ ಇದೆ. ಕಳೆದ 6 ತಿಂಗಳಿಂದ ಪುರಸಭೆ ಚಿಕ್ಕೋಡಿಯಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದ್ದರ ಪರಿಣಾಮವಾಗಿ ಚಿಕ್ಕೋಡಿಯಲ್ಲಿ ಸಾವಿನ ಸಂಖ್ಯೆ ಇರ್ಬೋದು ಅಥವಾ ಚಿಕ್ಕೋಡಿಯಲ್ಲಿ ರೋಗಿಗಳ ಸಂಖ್ಯೆ ಇರ್ಬೋದು, ಇದು ಸಾಕಷ್ಟು ಗಣನೀಯ ಪ್ರಮಾಣದಲ್ಲಿ ಜಿಲ್ಲಾದ್ಯಂತ ಇರ್ಬೋದು ರಾಜ್ಯಾದ್ಯಂತ ಇರ್ಬೋದು ನಮ್ಮ ಸಂಖ್ಯೆ ಸಾಕಷ್ಟು ಕಡಿಮೆಯಲ್ಲಿ ಬಂದಿದ್ದನ್ನು ತಮಗೆ ಗಮನಕ್ಕೀಗಾಗಲೇ ರಾಜ್ಯದಲ್ಲಿ ಎಲ್ಲೇ ಇರದಂತ ಕೆಲವು ಕಠಿಣ ನಿರ್ಣಯಗಳನ್ನ ನಾವು ತಗೊಂಡಿದ್ದ ಕಾರಣಕ್ಕಾಗಿನೇ ಅವತ್ತು ಸ್ವಲ್ಪ ಜನರಿಗೆ ತೊಂದರೆ ಆದರೂ ಕೂಡ ಜನರ ಸ್ಪಂದನೆ ಕೊಟ್ಟು ಜನರು ಒಂದು ನಮಗೆ ಒಳ್ಳೆಯ ಸರ್ಕಾರದೊಂದಿಗೆ ನಾವಿವತ್ತು ಕೊರೋನಾ ಮುಕ್ತ ನಗರವನ್ನಾಗಿ ಮಾಡುವಂಥ ತಾಪಗಳನ್ನು ಹಾಕಿದ್ವಿ. ಆ ನಿಟ್ಟಿನಲ್ಲಿ ದೇಶಾದ್ಯಂತ ಅಥವಾ ವಿಶ್ವಾದ್ಯಂತ ಇವತ್ತು ಕೊರೋನಾ ತನ್ನ 2ನೇ ಹಂತದ ರೋಗದ ಪ್ರಕೃತಿಯನ್ನು ದೇಶದ ಇವತ್ತು ದೆಹಲಿ ಇರ್ಬೋದು ಅಥವಾ ಕೇರಳ ಇರ್ಬೋದು ಈ ರಾಜ್ಯಗಳಲ್ಲಿ 2ನೇ ಹಂತದ ಒಂದು ರೋಗದ ಉಲ್ಬಣತೆ ಜಾಸ್ತಿ ಆಗಿದ್ದು ಇವತ್ತು ತಾವೆಲ್ಲ ಕಾಣ್ತಾ ಇದ್ದೀವಿ. ಆನಂತರ WHO ನಿರ್ದೇಶನದ ಪ್ರಕಾರ ಈ ಚಳಿಗಾಲದ ದಿನಗಳಲ್ಲಿ ಶೀತ, ನೆಗಡಿ ಅಥವಾ ಇನ್ನಿತರ ಯಾವುದೇ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗುವುದನ್ನು ನಾವು ಕಾಣಬಹುದಾಗಿದೆ. ಈ ಶೀತ ಸಾಂಕ್ರಾಮಿಕ ರೋಗ ಕರೋನಾದಂಥ ಒಂದು ರೋಗಕ್ಕೆ ಪೂರಕ ಆಗುವಂಥ ವ್ಯವಸ್ಥೆ ಇರೋದರಿಂದ ಅದಕ್ಕೆ ನಾವು ಬರುವ 2 ತಿಂಗಳುಗಳನ್ನು ಬಹಳ ಎಚ್ಚರಿಕೆಯಿಂದ ತೆಗಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಬರುವ ದೀಪಾವಳಿಯಲ್ಲಿ ನಗರದ ಜನತೆ, ನಗರದ ವ್ಯಾಪಾರಸ್ಥರು ಯಾವ ರೀತಿ ಹಬ್ಬವನ್ನು ಆಚರಿಸಬೇಕು ಅನ್ನೋದ್ರ ಬಗ್ಗೆ ಪುರಸಭೆಯಾದ ತನ್ನದೇ ಆದಂಥ ಒಂದು ನಿಲುವನ್ನು ತಾಳಿದೆ. ಅದಕ್ಕೆ ಜನರ ಸಹಕಾರ ಹಾಗೂ ಜನರ ಒಂದು ಸಹಕಾರ ನಮಗೆ ಬಹಳ ಅತಿ ಮುಖ್ಯ. ಮೊದಲನೇದಾಗಿ ನಗರದಲ್ಲಿ ಈ ಹಬ್ಬಕ್ಕಾಗಿ ಮಾರಾಟಕ್ಕೆ ಬರುವಂಥ ಕಬ್ಬು ಇರ್ಬೋದು, ಬಾಳೆಗಿಡ ಇರ್ಬೋದು, ಹೂವು ಇರ್ಬೋದು, ಇನ್ನಿತರ ಯಾವುದೇ ತಿಂಡಿ ತಿನಿಸುಗಳ ಮಾರಾಟಗಳಿರ್ಬೋದು ಇವನ್ನೆಲ್ಲನೂ ಕೂಡ ನಾವು ಚಿಕ್ಕೋಡಿ ನಗರದ ಹೊರವಲಯಗಳಾದ RD ಟೆಸ್ಟಿಂಗ್ ಗ್ರೌಂಡಲ್ಲಿ, ಅದೇ ರೀತಿ ಪರ್ಟಿ ನಾಗಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಅವುಗಳಿಗೆ ಮಳಿಗೆಗಳನ್ನು ಹಾಕಲು ವ್ಯವಸ್ಥೆ ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ಸರ್ಕಾರದಿಂದ ಯಾವುದೇ ಒಂದು ನಿರ್ದಿಷ್ಟ ಆದೇಶ ಇಲ್ಲಾದರೂ ಕೂಡ ನಗರದಲ್ಲಿ
ವಿಷಮ ಗಾಳಿ ಅಥವಾ ವಾತಾವರಣ ತುರ್ಸಿತ ಆಗ್ತೈತೆ ಅನ್ನುವಂಥ ಕಾರಣಕ್ಕೆ ಪಟಾಕಿ ಹಾರಿಸೋದನ್ನು ಪಟಾಕಿ ಮಾರಾಟ ಮಾಡೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕನ್ನುವಂಥ ಜನರ ಒತ್ತಾಸೆ ಇದೆ. ಅದಕ್ಕೆ ಪೂರಕವಾಗಿ ಅದನ್ನು ಕೂಡ ನಾವು ಪಟಾಕಿಯನ್ನು ನಿಷೇಧವನ್ನು ಮಾಡ್ತಾ ಇದ್ದೀವಿ. ಅದೇ ದುಡ್ಡನ್ನು ನೀವು ಜನರಿಗೆ ವಿನಂತಿ ಮಾಡ್ಕೋದೇನು, ಬಡವರಿಗೆ ಭಿಕ್ಷುಕರಿಗೆ ಕೇಳಾಗದವರಿಗೆ ನೀವು ಧನ ಸಹಾಯ ಮಾಡಿ ಈ ಬಾರಿ ದೀಪಾವಳಿ ವಿಶೇಷವಾಗಿ ಆಚರಿಸ್ಬೇಕಂತ ಕೇಳ್ಕೊಳ್ತೀವಿ. ಪಟಾಕಿ ಸುಡೋದನ್ನು ಬಿಟ್ಟು ಮಣ್ಣಿನ ಹಣತೆಗಳನ್ನು ಖರೀದಿ ಮಾಡಿರಿ, ಮಣ್ಣಿನ ದೀಪಗಳನ್ನು ಖರೀದಿ ಮಾಡಿರಿ, ಅದರ ಜೊತೆಗೆ ಸರಳವಾಗಿ ದೀಪಾವಳಿಯನ್ನು ಆಚರಿಸ್ರಿ ಅನ್ನಬೇಕು ಅನ್ನೋದು ಅಪೇಕ್ಷೆ ಅನ್ನೋದಾಗಿದೆ. ಬಡ ಜನರು ಕೂಡ ಈ ಕೊರೋನಾ ಅಥವಾ ನೆರೆ ಹಾವಳಿಯಿಂದ ಸಾಕಷ್ಟು ತತ್ತರಿಸಿದ್ದಾರೆ. ಕಬ್ಬ ಬಾಳೆಗಿಡ ಭಾಳ ಅಲಂಕಾರಿಕವಾಗಿ ಮಾಡೋದನ್ನು ಸ್ವಲ್ಪ ನೀವು ನಿಮ್ಮಷ್ಟಕ್ಕೆ ನೀವು ತಿಳ್ಕೊಂಡು ಅದನ್ನು ಕಂಟ್ರೋಲ್ದಾಗಿ ಮಾಡಬೇಕು. ಹಾಗೂ ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಅಷ್ಟ ಆಚರಿಸ್ರಿ. ಮಕ್ಕಳಿಗೆ ಬಟ್ಟೆ ಬರಿ ತಗೋರಿ, ಅಂಗಡಿಗಳಿಗೆ ಹೋಗ್ಬೇಕಾದ್ರೂ ಭಾಳ ಎಚ್ಚರದಿಂದ ಹೋಗ್ರಿ, ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರಿ, ಮಾಸ್ಕ್ ಹಾಕ್ಕೊಂಡನ್ನ ನೀವು ಮಾರ್ಕೆಟ್ಗೆ ಹೋಗ್ರಿ, ಬಂದ ತಕ್ಷಣ ಸ್ಯಾನಿಟೈಸರ್ದಿಂದ ಕೈ ತೊಳ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಅಂಗಡಿಕಾರರು ಕೂಡ ಸ್ಯಾನಿಟೈಸರ್ನ ಇಡಬೇಕು, ಪ್ರತಿ ಕಸ್ಟಮರ್ ಕೂಡ ಸ್ಯಾನಿಟೈಸ್ ಮಾಡ್ಕೊಂಡ್ರೆ ಒಳಗೆ ಬರಬೇಕು ಅನ್ನುವಂಥ ಪದ್ಧತಿಯನ್ನು ಅಂಗಡಿಕಾರರು ಕೂಡ ಫಾಲೋ ಮಾಡಬೇಕು. ಯಾಕಂದರೆ ಸಾಕಷ್ಟು ಪ್ರಯತ್ನದಿಂದ ಈಗ ನಾವು ಉತ್ತಮ ಸ್ಥಿತಿಗೆ ನಗರ ಬಂದೇವೆ. ಇದು ಮತ್ತೆ ಹಾಳಾಗಬಾರ್ದು ಅನ್ನೋದನ್ನು ಮಾತ್ರ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಯಾವ್ಯಾವ ಸ್ಥಳಗಳನ್ನ ನಾವು ಅಂದರೆ ಪ್ರೈವಿಟೆಡ್ ಏರಿಯಾ ಅಂತ ಹೇಳಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ವ್ಯಾಪಾರಗಳನ್ನು ನಿಷೇಧಿಸಲಾಗಿದೆ. ಪುರಸಭೆ ಮುಂಭಾಗ, ಕೆಸಿ ರಸ್ತೆ, ಮಿರ್ಜೆ ಪೆಟ್ರೋಲ್ ಪಂಪ್, ಬಸ್ ನಿಲ್ದಾಣ, ಇಂದಿರಾನಗರ ಕ್ರಾಸ್, ಆರ್ ಡಿ ಕಾಲೇಜ್ ಮುಂದೆ ಮೈದಾನದ ಮುಂದಿನ ಭಾಗ, ಗಾಂಧಿ ಮಾರ್ಕೆಟ್, ಅಂಕ್ಲಿ ಕೂಟ್, ಬಸು ಸರ್ಕಲ್, ಕೆ ಬಿ ಆಫೀಸ್, ಹಾಲಕ್ಕಿ, ಡಂಬಾ ಪ್ಲಾಟ್, ರಾಜೀವ್ ನಗರ್ ಕ್ರಾಸ್, ಝಾರಿ ಗಲಿ ಕಮಾಂಡ್, ಅಂಬೇಡ್ಕರ್ ನಗರ್ ಇಂಥ ಏರಿಯಾಗಳ್ದಾಗ ಹಳ್ಳಿಯಿಂದ ಬಂದನೂ ಅಲ್ಲೆಲ್ಲ ಮಾಕೊಟ್ಟು ನಿಲ್ತಿರ್ತಾರೆ ಜನ. ಅದು ಕೂಡ ನಿಲ್ಲಬೇಕು. ಏನು ನಿರ್ದಿಷ್ಟವಾಗಿ ನಾವು ಪ್ರದೇಶಗಳನ್ನ ಹೇಳಿದ್ವಿ, ಒಂದು ಪಟ್ಟಣಾಗಣೇಶ್ವರ ಇರುವಂಥ ಅವರ್ನ, ಒಂದು ಆರ್ ಡಿ ಎಸ್ ಅಲ್ಲಿ ರಸ್ತೆ ಮ್ಯಾಗ ಈಗ ಬಾಳಿಗಿಡ ಅದು ರಸ್ತೆಗಳಂತ ಹಚ್ಕೋತ ಹೋಗ್ತಾರೆ. ಅದು ಬಂದ್ ಗ್ರೌಂಡ್ನಾಗನೇ ಇರ್ಬೇಕು ಅವ್ರು. ಒಂದು ದಿವಸ ಬಾಳಿಗಿಡ ಮತ್ತೆ ಮಂದಿಗೂ ಅದನ್ನ ಅತಿಶಯ ಖರೀದಿ ಮಾಡಿ ಅದನ್ನ ಪೂರ್ಣ ಇದು ಮಾಡಿ ಹತ್ತದ್ ಮಾಡಬಾರ್ದು. ಅದನ್ನ ರಶ್ ಮಾಡ ಇನ್ನು ಒಟ್ಟ ಇದ್ರದ ಇನ್ ಟೋಟಲಿ ಇಂಟ್ರೆಸ್ಟ್ ಏನಿದ್ರಾಗ ಜನರು ಕೊಡಬಾರ್ದು, ಹೆಚ್ಚಿಗೆ ಸಾಂದ್ರತೆ ಇರಬಾರ್ದು. ಇದು ಮುಖ್ಯ ಉದ್ದೇಶ. ಯಾಕಂದ್ರೆ ಇದು ರಸ್ತೆ ಮಾಡಿ ಟ್ರಾಫಿಕ್ ಜಾಮ್ ಆಗ್ತೈತಿ, ಅದ್ರ ಜೊತೆಗೆ ಜನರಿಗೂ ತೊಂದರೆ ಮಾಡಿಕೊಟ್ಟಿದ್ದೆವು. ಆದ್ರೆ ನಾವು ಇದೇನು ಯಾಕೆ ಕರೋನಾ ಮತ್ತೆ ರಿಪೀಟ್ ಆಗಬಾರ್ದು ಅನ್ನೋ ಕಾರಣ ನಿಮ್ಮ ಸರ್ಕಾರ ಭಾಳ ತೊಡೆದಿದ್ವಿ. ಒಂದು ಸ್ವಲ್ಪ ಇದನ್ನು ಪೂರ್ವಕವಾಗಿ ಬೇರೆ ಊರಾಗೂ ಇದು ಕಠಿಣ ಕ್ರಮ ಆಗಿದ್ರೆ ಪೂರ್ವಕವಾಗಿ ಹೈಲೈಟ್ ಆಗೋದು ಮಾಡಿ. ಅದು ಊರಾಗ ನಿಮಗೂ ಯಾರು ಕೇಳಿದ್ರು ಇಲ್ಲ ಯೋಗ್ಯ ಐತಿ ಬರೋಬ್ಬರು ಮಾಡ್ಯಾರು. ನಾವು ಇಷ್ಟ ಸರಳವಾಗಿ ಆಚರಿಸ್ರಿ. ಯಾವುದೋ ಒಂದು ಮಾರ್ ಮುಟ್ಕೊಂಡು ತಿಳ್ಕೊಂಡು ಬರ್ರಿ ಅಂತ ಹಚ್ಚರಿ, ಒಂದು ನಾಲ್ಕು ಹಚ್ಚರಿ ಎಲ್ಲ ಬಡವ್ರಿಗೆ ಅವ್ರಿಗೆ ಆಹಾರ ಕೊಡಿಸ್ರಿ, ಇರಂಗಿಲ್ಲ ಬಟ್ಟೆ ಕೊಡಿಸ್ರಿ. ಅದು ಪಟಾಕಿ ಟ್ಯಾಕ್ಸಿ ಹಾಕಿ ರೊಕ್ಕ ವೇಸ್ಟ್ ಮಾಡೋದು ಬೇಡ. ಕೃಷಿ ಸ್ಟಾಲ್ ಅಲ್ಲ ಪಾರ್ಕಿಂಗ್ ಹೆಂಗೆ ಮಾಡಬೇಕು ಅನ್ನೋ ಸ್ವಲ್ಪ ಡಿಸೈನ್ ಮಾಡಿದ್ವಿ. ಅಂದ್ರೆ ಜನರಿಗೆ ರಶ್ ಆಗಬಾರ್ದು, ಜನರಿಗೆ ತೊಂದರೆ ಆಗಬಾರ್ದು. ಈ ಸಂದರ್ಭದಲ್ಲಿ ಪುರಸಭೆಯ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಪುರಸಭೆಯ ಮುಖ್ಯಾಧಿಕಾರಿ ಸುಂದರ್ ರೋಗಿ ಮತ್ತು ಪುರಸಭೆಯ ಸದಸ್ಯರು ಉಪಸ್ಥಿತರಿದ್ದರು.